ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ಇವತ್ತು ನವರಾತ್ರಿಯ ಮೊದಲನೇ ದಿನ ಅಂತಲೇ ಹೇಳ್ಬೋದು. ಪೂಜೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಬೇಗನೆ ಅಂದರೆ 3 ಗಂಟೆಗೇ ಎದ್ದು ಮಡಿಯಿಂದ ಪೂಜೆಯನ್ನು ಮಾಡಿ ನಾವು ಬನ್ನಿ ಮರದ ಪೂಜೆಯನ್ನು ಮಾಡ್ತೀವಿ. ಅದಕ್ಕೋಸ್ಕರ ನೋಡಿ, ಇಲ್ಲಿ ದೇವರಿಗೆ ಏನೆಲ್ಲ ಬೇಕು ಅದನ್ನು ನಾನು ರೆಡಿ ಮಾಡಿಕೊಂಡು ಮೌನ ವ್ರತದಿಂದ ನಾನು ದೇವಸ್ಥಾನಕ್ಕೆ ಅಂದರೆ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೀನಿ. ಈ ಥರ ಮಾಡೋದ್ರಿಂದ ನಾವು ಏನೇ ಮನಸ್ಸಲ್ಲಿ ಬೇಡ್ಕೊಂಡು ಮಾಡಿದ್ರೂ ಅದು ಏಡೇ ಇರುತ್ತೆ ಅಂತಲೇ ಹೇಳ್ಬೋದು. ಫಸ್ಟ್ ಡೇ ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಯೆಲ್ಲೋ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿದ್ದೆ. ನೋಡಿ ಫ್ರೆಂಡ್ಸ್, ಅದೊಂದು ಒಂದು ಪಿಕ್ಕನ್ನು ತೊಗೊಂಡಿದ್ದೆ. ನೋಡಿ, ನಾವು ಬನ್ನಿ ಮರಕ್ಕೆ ಬಂದ್ವಿ. ಇವಾಗ ಟೈಮು 4 ಗಂಟೆ ಆಗಿತ್ತು. 4 ಗಂಟೆಗೆಲ್ಲ ನಾವು ಈ ಬನ್ನಿ ಮರಕ್ಕೆ, ನಮ್ಮದೇ ಮೊದಲನೇ ಪೂಜೆ ಅಂತಲೇ ಹೇಳ್ಬೋದು, ತುಂಬ ಖುಷಿಯಾಯಿತು. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ರು. ನಾವು ಮನೆ ಹತ್ರ ಇರೋರೆಲ್ಲರೂ ಸೇರಿ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಎಷ್ಟು ಲೈಟಿಂಗ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ, ಅಷ್ಟು ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿಯನ್ನು ಹಾಕಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ 2 ಮರ ಇದ್ದಾವೆ ಅಂದರೆ ಇನ್ನೂ ಸಣ್ಣ ಇದ್ದಾವೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಖುಷಿಯಾಯಿತು. ಫುಲ್ ಕಲರ್ಫುಲ್ಲಾಗಿ ಬೆಳಗ್ಗೆ ಬೇಗನೆ ಎದ್ದು ದೇವಿಯ ಪೂಜೆಯನ್ನು ಅಂದರೆ ಬನ್ನಿ ಮರದ ಪೂಜೆಯನ್ನು ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಮನಸ್ಸಲ್ಲಿ, ನಮ್ಮ ಜೀವನದಲ್ಲಿ ಏನೇ ನಾವು ಮನಸ್ಸಿನಲ್ಲಿ ಅಂದುಕೊಂಡು ಈ ಪೂಜೆಯನ್ನು ಮಾಡಿದರೆ ಎಲ್ಲನೂ ಈಡೇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮಕ್ಕಳು ಇಲ್ಲದಿರೋರಿಗೆ ಮಕ್ಕಳಾಗುತ್ತವೆ ಅಂತಲೇ ಹೇಳ್ಬೋದು. ಮದುವೆ ಇಲ್ಲದೇ ಇರೋರಿಗೆ ಮದುವೆನೂ ಕೂಡ ಆಗುತ್ತೆ. ನಾವು ಏನೇ ನಮ್ಮ ಜೀವನದಲ್ಲಿ ತಾಪತ್ರಯ ಇದ್ರೂ ನಾವು ಈ ಥರ ಬೇಡಿಕೊಂಡು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಮನೆಗೆ ಬಂದು ನಾವು ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ದೇವಿಯ ದೇವಸ್ಥಾನ ಇದು, ಘಾಮನಗಟ್ಟಿಯ ಕರಿಯಮ್ಮ ದೇವಿಯ ದೇವಸ್ಥಾನ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ ಘಾಮನಗಟ್ಟಿಯ ಕರಿಯಮ್ಮ ದೇವಿ ದೇವಸ್ಥಾನ ಅಂತ ಹೇಳಿದರೆ. ಇದೊಂದು ತುಂಬ ಪವಾಡವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಪ್ರಸಿದ್ಧವಾಗಿರುವ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನರು ಇಲ್ಲಿ ಎಲ್ಲೆಲ್ಲಿಂದನೂ ಕೂಡ ಬರ್ತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಹುಬ್ಬಳ್ಳಿಯಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ಅಕ್ಕ ಮತ್ತು ತಂಗಿ ಕರಿಯಮ್ಮ ಅಂತ ಹೇಳಿ, ದೊಡ್ಡ ದೇವಿ ಮತ್ತು ಸಣ್ಣ ದೇವಿ ಕರಿಯಮ್ಮ ಅಂತೇಳಿ ಇಲ್ಲಿದೆ. ನೋಡಿ, ನಾವು ಹೊರಗಡೆಯಿಂದನೇ ಏನಾದರೂ ಕರ್ಪೂರ ಬೆಳಗೋದಿದ್ರೆ, ಊದ್ಬತ್ತಿ ಬೆಳಗೋದಿದ್ರೆ ಹೊರಗಡೆಯಿಂದನೇ ನಾವು ಬೆಳಗಿ ಪಾದಗಟ್ಟಿಯನ್ನು ನಮಸ್ಕಾರ ಮಾಡಿ ಒಳಗಡೆ ಹೋಗೋಣ. ಬನ್ನಿ, ನೀವು ಕೂಡ ಈ ದೇವಿಯ ಆಶೀರ್ವಾದವನ್ನು ತಗೊಂಡು, ನಿಮಗೆ ಬರೋಕ್ಕೆ ಆಗದೇ ಇರೋರು ಇಲ್ಲಿಂದನೇ ದೇವಸ್ಥಾನಕ್ಕೆ ಆಶೀರ್ವಾದವನ್ನು ತಗೊಂಡು ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಬೇಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಸಾಧ್ಯವಾದರೆ ಒಂದು ಸಲನಾದರೂ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಇಚ್ಛೆ, ನಿಮ್ಮ ಇಷ್ಟಾರ್ಥ ಏನಿರುತ್ತೋ ಬೇಡಿಕೊಂಡು ನೀವು ಹರಕೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನೆರವೇರುತ್ತೆ ಅಂತಲೇ ಹೇಳ್ತೀನಿ. ಈ ಕಡೆ ನೋಡಿ, ನಾವು ಹೋಗ್ತಾ ಇದ್ದೀವಿ 2ನೇ ದೇವಸ್ಥಾನಕ್ಕೆ, ಅಂದರೆ ತಂಗಿ ದೇವಸ್ಥಾನ, ತಂಗಿ ಕರಿಯಮ್ಮ ದೇವಸ್ಥಾನ ಅಂತ ಹೇಳಿ. ನಾವು 2 ದೇವಸ್ಥಾನಕ್ಕೆ ಹೋಗಿ ಬರಲೇಬೇಕು. ನಾವು ಮೊದಲನೇ ದೇವಸ್ಥಾನಕ್ಕೆ ಏನೆಲ್ಲ ಮಾಡಿರ್ತೀವೋ 2ನೇ ದೇವಸ್ಥಾನಕ್ಕೂ ಕೂಡ ಸೇಮ್ ಅದೇ ಥರ ನಾವು ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ, ಇದು ಸೇಮ್ ಅದೇ ಥರನೇ ಇರೋದು. ಇವೆರಡು ಉದ್ಭವ ದೇವಿಯರು ಅಂತಲೇ ಹೇಳ್ಬೋದು. ಮೊದಲನೇದು ಅಂದರೆ ಕಲ್ಲಿನಲ್ಲೇ ಉದ್ಭವ ಆಗಿರ್ತಾರೆ, ಮತ್ತು 2ನೇ ಕರಿಯಮ್ಮ ಅಂದರೆ ತಂಗಿ ಕರಿಯಮ್ಮ ಮೂರ್ತಿಯನ್ನು ನೋಡ್ಬೋದು ನಾವು. ನೋಡಿ, ಮತ್ತು ಈ ಇದು ಇಲ್ಲಿಯ ಒಂದು ವಿಶೇಷ ಏನಂತ ಹೇಳಿದರೆ, ಇಲ್ಲಿ ಇಲ್ಲಿಯ ದೇವಿಯರು ಯಾವುದೇ ಕಾರಣಕ್ಕೂ ಫೋಟೋ ಅಥವಾ ವಿಡಿಯೋನು ಮಾಡಬಾರ್ದು, ತುಂಬ ಒಳ್ಳೆಯದಾಗೋದಿಲ್ಲ ಅಂತಲೇ ಹೇಳ್ತಾರೆ. ನಾವು ಯಾವುದೇ ಥರ ದೇವಸ್ಥಾನಕ್ಕೆ ಹೋದರೆ ಎಲ್ಲ ಫೋಟೋ ಎಲ್ಲ ಸಿಗ್ತವೆ ದೇವ್ರದ್ದು, ಬಟ್ ಈ ದೇವಸ್ಥಾನಕ್ಕೆ ಬಂದರೆ ನಮಗೆ ಯಾವುದೇ ಥರ ದೇವಿಯ ಫೋಟೋಗಳು ಪೂಜೆ ಮಾಡೋಕ್ಕೆ ಸಿಗೋದಿಲ್ಲ. ಇಲ್ಲಿಯೇ ಬಂದು ನಾವು ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ನಾವು ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗುತ್ತೆ. ತುಂಬ ಏನಂದರೆ, ಘಾಮನಗಟ್ಟಿಗೆ ಡೈರೆಕ್ಟಾಗಿ ಬಸ್ ಇದ್ದಾವೆ, ನಾವು ಬರ್ಬೋದು. ನೋಡಿ, ಇಲ್ಲಿ 9 ದಿನ ಇಲ್ಲಿ ಘಟ್ಟ ಸ್ಥಾಪನೆ ಅಂದರೆ ಅಖಂಡ ದೀಪವನ್ನು ಹಚ್ಚೋ ಕಾರಣದಿಂದ ನಮಗೆ ದೇವಿಯರ ದರ್ಶನ ಆಗೋದಿಲ್ಲ.
ಎಲ್ಲ ಫುಲ್ ಪರದೆ ಇಳಿದ್ಬಿಟ್ಟಿರ್ತಾರೆ. ನೆಕ್ಸ್ಟು 9ನೇ ದಿನ 10ನೇ ದಿನ ವಿಜಯದಶಮಿ ದಿನ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿ ದೇವಿಯನ್ನು ನಾವು ನೋಡ್ಬೋದು, ಮಡ್ಲಕ್ಕಿಯನ್ನು ತುಂಬಬಹುದು. ಸಾಧ್ಯವಾದರೆ ವಿಜಯದಶಮಿ ದಿನ ನೀವು ಬಂದು ಆಶೀರ್ವಾದವನ್ನು ತಗೊಳ್ಳಿ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿರ್ತಾರೆ, ನೋಡೋಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ, ಅಷ್ಟು ಚೆನ್ನಾಗಿ ಆಗಿರುತ್ತೆ. ನೋಡಿ, ಇದು ಗೋಪುರ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಾವು ತುಂಬ ಬೇಗ ಬಂದಿದ್ವಿ ಅಂದರೆ ನಾವು 5 ಗಂಟೆ ಒಳಗಡೆ ಈ ದೇವಸ್ಥಾನಕ್ಕೆ ಬಂದಿದ್ವಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿದರೆ ಅಷ್ಟು ತುಂಬ ಖುಷಿಯಾಗುತ್ತೆ. ನೋಡಿ ಈ ಲೈಟಿಂಗ್ಸ್ ನೋಡಿದರೆ ಎಷ್ಟು ಖುಷಿಯಾಗುತ್ತೆ. ಇಷ್ಟು ಬೇಗನೆ ಹೆಣ್ಣು ಮಕ್ಕಳು ಒಂದು ಸ್ವಲ್ಪನೂ ಭಯ ಇಲ್ಲದೇ ನೋಡಿ ಎಲ್ಲಿಂದನೂ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ. ಬೆಳಗ್ಗೆ ಇವಾಗ 5 ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್. ಈ 9 ದಿನ ನಮಗೆ ದೇವಿಯರ ಒಂದು ಏನಂದರೆ ಆಶೀರ್ವಾದ ಇದೆ ಅಂತಲೇ ಹೇಳ್ಬೋದು. ಯಾವುದೇ ಥರ ಭಯ ಇಲ್ಲದೆ ಭಕ್ತಿಯಿಂದ ಬಂದು ನಾವು ಇಲ್ಲಿ ನಾವು ನಮಸ್ಕಾರವನ್ನು ಮಾಡ್ತೀವಿ. ಈ ಕಡೆ ಬಂದರೆ ನಾಗಪ್ಪನ ದೇವಸ್ಥಾನ ಕೂಡ ಇಲ್ಲಿ ನಾವು ನೋಡ್ತೀವಿ, ಅಲ್ಲಿ ಅದು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದುಗಡೆ ಬಂದರೆ ಪಾಂಡುರಂಗನ ದೇವಸ್ಥಾನ ಇದೆ. ಇದರ ದೇವಸ್ಥಾನ ಇದರ ಹಿಂದುಗಡೆನೇ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಇಲ್ಲಿ ಒಂದು ಚಿಕ್ಕ ಒಂದು ಸಣ್ಣ ದೇವಸ್ಥಾನವನ್ನಾಗಿ ಮಾಡಿ ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ನೋಡಿ ಇವಾಗ ಏನಪ್ಪ ಅಂತ ಹೇಳಿದರೆ ಕರಿಯಮ್ಮ ದೇವಿಯ 1ನೇ ಮಂಗಳಾರತಿ, ಮಹಾಮಂಗಳಾರತಿ ನಡೆಯುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿರುತ್ತೆ. ನಮಗಂತೂ ಈ 9 ದಿನ ಇದನ್ನು ನೋಡೋಕ್ಕೇ ಅಷ್ಟು ಖುಷಿಯಾಗುತ್ತೆ. ಆದ್ದರಿಂದ ನಾವು ಬೇಗನೆ ಪೂಜೆ ಮಾಡಿಕೊಂಡು ಕರಿಯಮ್ಮ ದೇವಿಯ ದೇವಸ್ಥಾನಕ್ಕೆ ಬಂದು ನಾವು ಏನಂದರೆ ಬಂದೇ ಹೋಗೋದು, ಆಶೀರ್ವಾದವನ್ನು ತೊಗೊಂಡು ಹೋಗೋದು. ನೋಡಿ ಇವಾಗ ದೇವಸ್ಥಾನಕ್ಕೆ ಬಂದು ಮಹಾಮಂಗಳಾರತಿಯು ಸ್ಟಾರ್ಟ್ ಆಯಿತು. ಹೆಣ್ಮಕ್ಕಳು ನೋಡಿ ಆರತಿಯನ್ನು ಹಿಡ್ಕೊಂಡು ಲೈನಾಗಿ ಎಷ್ಟು ಚೆನ್ನಾಗಿ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಫಸ್ಟ್ ಡೇ ಯೆಲ್ಲೋ ಕಲರ್ ಹಳದಿ ಬಣ್ಣ ಇರೋದ್ರಿಂದ ನೋಡಿರಿ ಎಲ್ಲರೂ ಹಳದಿ ಬಣ್ಣ ಸೀರೆ ಅಥವಾ ಬಟ್ಟೆಯನ್ನು ಧರಿಸಿ ಬಂದಿರ್ತಾರೆ. ತುಂಬ ಚೆನ್ನಾಗಿತ್ತು. ಮಹಾಮಂಗಳಾರತಿ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಫ್ರೆಂಡ್ಸಿಗೆ. ನಾನಂತೂ ತುಂಬ ಖುಷಿಯಾಯಿತು ನನಗೆ. ಸಾಧ್ಯ ಆದರೆ ನೀವು ಕೂಡ ಬನ್ನಿ, 9 ದಿನಗಳಲ್ಲಿ 1 ದಿನ ಆದರೂ ಬಂದು ಆಶೀರ್ವಾದವನ್ನು ತಗೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಾಂದರೆ ಹಬ್ಬದ ದಿನ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ದೇವಿಯ ಅಲಂಕಾರವನ್ನು ನಾವು ಕಣ್ತುಂಬ ನೋಡ್ಬೋದು. ಮತ್ತು ಈ ದೇವಿಯ ದೇವಸ್ಥಾನಕ್ಕೆ 4 ಮಹಾದ್ವಾರಗಳಿದ್ದಾವೆ. ಮೇನ್ ಅಂದರೆ ದೊಡ್ಡ ಮಹಾದ್ವಾರವು ಇವಾಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು. ನೋಡಿ ತುಂಬ ಅಂದರೆ ತುಂಬ ಪವಾಡವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಮನಸ್ಸಿಂದ ಏನೇ ಬೇಡಿಕೊಂಡು ಏನೇ ಇಷ್ಟಾರ್ಥಗಳಿದ್ದರೂ ಈಡೇರುತ್ತೆ ಅಂತಲೇ ಹೇಳ್ಬೋದು. ಇದು ನನ್ನ ಒಂದು ಅನುಭವದ ಮಾತು ಅಂತಲೂ ಹೇಳಿದರೆ ತಪ್ಪಾಗಲಾರ್ದು ಫ್ರೆಂಡ್ಸ್. ನಿಜವಾಗ್ಲೂ ನೀವು ಕೂಡ ಒಂದ್ಸರಿ ಬಂದು ದೇವಿಯ ದರ್ಶನವನ್ನು ಪಡೆದುಕೊಂಡು ಹೋಗಿ. ಇದು 2ನೇ ದೇವಸ್ಥಾನದ ಅಂದರೆ ತಂಗಿ ಕರಿಯಮ್ಮ ದೇವಿಯ ಸಣ್ಣ ಕರಿಯಮ್ಮ ದೇವಿಯ ಮಂಗಳಾರತಿ ಅಂತಲೇ ಹೇಳ್ಬೋದು. ಇಲ್ಲೂ ಕೂಡ ನಾವು 2 ದೇವಸ್ಥಾನದ ಮಹಾಮಂಗಳಾರತಿಯನ್ನು ನೋಡಿ ಇಲ್ಲಿ ಮಂಗಳಾರತಿಯನ್ನು ತಗೊಂಡು ಮತ್ತೆ ಮನೆಗೆ ಹೊರಟ್ವಿ. ಇದು ಕೂಡ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ತುಂಬ ಖುಷಿಯಾಗುತ್ತೆ. ನೋಡಿ ಮಹಾಮಂಗಳಾರತಿಯ ಸಮಯದಲ್ಲಿ ನೋಡಿ ಪರದೆಯನ್ನು ಸೈಡಿಗೆ ಸರಿಸಿರ್ತಾರೆ. ನಾನು ಆದಷ್ಟು ನಾನು ವಿಡಿಯೋನ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಮತ್ತು ನೀವು ಅಲ್ಲಿಂದಲೇ ಆರಾಮಾಗಿ ಈ ವಿಡಿಯೋವನ್ನು ನೋಡಬಹುದು, ಆಶೀರ್ವಾದವನ್ನು ತಗೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇದು ನನ್ನ 9ನೇ ದಿನದ ಒಂದು ಲಾಗ್ ಅಂತಲೇ ಹೇಳ್ಬೋದು. ಇದು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಅಥವಾ ಈ ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಮತ್ತೆ ಮನೆ ಕಡೆಗೆ ಹೊರಟ್ವಿ. ಮತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡಿ. ನೆಕ್ಸ್ಟ್ ಇಲ್ಲಿಂದ ಹೊರಗಡೆ ಬಂದು ನಾವು ಮತ್ತೆ ಮನೆಗೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ದೇವಿ ಮಹಾತ್ಮೆಯ ಬುಕ್ಕನ್ನು ನಾನು ಓದ್ತೀನಿ. 2 ದಿನಾಲೂ 2 ಅಧ್ಯಾಯವನ್ನು ಓದ್ತೀನಿ.
ನಮ್ಮ ಮನೆಯಲ್ಲಿ ಘಟಸ್ಥಾಪನೆ ಇದೆ. 9 ದಿನ ಅಖಂಡ ಪೂಜೆಯನ್ನು, ಅಖಂಡ ದೀಪವನ್ನು ನಾವು ಬೆಳಗಿಸ್ತೀವಿ, ಕಳಶವನ್ನು ಸ್ಥಾಪನೆ ಮಾಡಿ. ಹಾಗಾಗಿ ನಾವು ದಿನಾಲೂ 2 ಅಧ್ಯಾಯವನ್ನು ಓದ್ತೀವಿ ಎಲ್ಲರೂ ಮನೆಯಲ್ಲಿ, ಮತ್ತು ಉಪವಾಸವನ್ನು ಕೂಡ ಮಾಡ್ತೀವಿ. ನೀವು ಕೂಡ ಸಾಧ್ಯ ಆದರೆ ನನಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನೋಡಿ, 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು.